30 अक्टूबर को फरताबाद पुलिस स्टेशन लिमिट में एक महिला का कत्ल कर बॉडी को पेट्रोल डालकर जलाने का वाकया पेश आया था। इस केस में पुलिस ने इन्वेस्टिगेशन कर महिला के हस्बैंड और उसके भाई के साथ एक दोस्त को गिरफ्तार कर लिया है। इस मामले में गुलबर्गा पुलिस कमिश्नर डॉक्टर शरणप्पा SDIPS ने प्रेस मीट कर बताया, इस महिला का नाम ज्योति था और हस्बैंड वाइफ के बीच कई सालों से झगड़ा चल रहा था और मौका देखकर इस महिला के हस्बैंड मंजुनाथ, हस्बैंड के भाई प्रशांत और विजय कुमार नामी एक दोस्त ने कार में किडनैप कर जंगल में कत्ल किया और पेट्रोल डालकर बॉडी को जलाया था। DCP कनिका शिगरवाल की निगरानी में एक स्पेशल टीम तैयार कर महिला की शनाख्त की गई और कत्ल की वजह मालूम कर कत्ल करने वाले 3 लोगों को गिरफ्तार किया गया है। मजीद इस मामले में पुलिस कमिश्नर ने क्या कहा, जानने के लिए वीडियो एंड तक जरूर देखें। तमगेला तिळिदिरुवागे 31/10/2024 फरताबाद पोलिस स्टेशन व्याप्तियल्लि ओंदु कोले प्रकरण मत्तु साक्ष्य नाश ಈ ಎರಡು ಸೆಕ್ಷನ್ಗಳಡಿಯಲ್ಲಿ ಒಂದು ದೂರು ದಾಖಲಾಗಿತ್ತು. ಅದರಲ್ಲಿ ಅನ್ನೋನ್ ಫಿಮೇಲ್ ಡೆಡ್ ಬಾಡಿ ಸಿಕ್ಕಿತ್ತು. ಕಂಪ್ಲೀಟಾಗಿ ಸುಟ್ಟ ಪರಿಸ್ಥಿತಿಯಲ್ಲಿ ಒಂದು ಮಹಿಳೆಯ ಮೃತದೇಹ ಸಿಕ್ಕಿತ್ತು. ಆ ಹಿನ್ನೆಲೆಯಲ್ಲಿ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ವಿಶೇಷ ತಂಡವನ್ನು ಮಾಡಲಾಗಿತ್ತು. ಅದರಲ್ಲಿ DCP ಲಾ ಅಂಡ್ ಆರ್ಡರ್, DCP ಕ್ರೈಮ್, ACP ಸಬ್ಅರ್ಬನ್ ರಾಜಣ್ಣ ಮತ್ತು ಫರ್ತಾಬಾದ್ ಇನ್ಸ್ಪೆಕ್ಟರ್ ಮಲ್ಲಿಕಾರ್ಜುನ್, ASI ವಿಜಯ್ ಕುಮಾರ್ ಮತ್ತು ನಮ್ಮ ಎಲ್ಲ ಕ್ರೈಮ್ ಸ್ಟಾಫ್. ಒಂದು ಚಾಲೆಂಜಿಂಗ್ ಕೇಸ್ ಆಗಿತ್ತು. ತಮಗೆಲ್ಲ ತಿಳಿದಿರುವ ಹಾಗೆ ಈ ಪ್ರಕರಣದಲ್ಲಿ ನಮಗೆ ಇನಿಷಿಯಲ್ ಆಗಿ ಏನೂ ಸಾಕ್ಷ್ಯಗಳು ಇರಲಿಲ್ಲ. ಫಸ್ಟ್ ಆಫ್ ಆಲ್ ಐಡೆಂಟಿಟಿ ಆಫ್ ದಿ ವಿಕ್ಟಿಮ್ ವಾಸ್ ಅನ್ನೋನ್, ಮಹಿಳೆಯ ಒಂದು ಐಡೆಂಟಿಟಿ ಗೊತ್ತಿರಲಿಲ್ಲ. ಆ ಹಿನ್ನೆಲೆಯಾಗಿ ಒಂದು ಚಾಲೆಂಜಿಂಗ್ ಕೇಸ್ ಇತ್ತು. ಆ ಕೇಸಲ್ಲಿ ನಾವು ಕೆಲವು ನಿರ್ದೇಶನಗಳನ್ನು ನೀಡಲಾಗಿತ್ತು ಮತ್ತು ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಕೆಲವು ಸಾಕ್ಷ್ಯಗಳನ್ನು ಇದೆ ಕಲೆ ಹಾಕಿ ಅದರಲ್ಲಿ ಏನು ಮೃತರಾಗಿದ್ದಾರೆ ಅವರ ಒಂದು ಐಡೆಂಟಿಟಿ ಎಸ್ಟಾಬ್ಲಿಷ್ ಮಾಡಲಾಯಿತು. ಅದರಲ್ಲಿ ಮೃತರಾದವರ ಹೆಸರು ಜ್ಯೋತಿ ಅಂತ ಗೊತ್ತಾಯಿತು. ನಂತರ ಆರೋಪಿಗಳ ಪತ್ತೆಗೆ ಮತ್ತೆ ತಂಡವನ್ನು ನಾವು ಫಾರ್ಮ್ ಮಾಡಿತ್ತು. ತಂಡ ಆರೋಪಿಗಳನ್ನು ಪತ್ತೆ ಹಚ್ಚಲು ಯಶಸ್ವಿಯಾಯಿತು ಮತ್ತು ಅವರ ಘಟನೆ ಕೊಲೆ ಆಗುವ ಮುನ್ನ, ಕೊಲೆ ಸಂದರ್ಭದಲ್ಲಿ, ಕೊಲೆ ನಂತರ ಎಲ್ಲೆಲ್ಲಿ ಅವರ ಚಲನವಲನ ಇತ್ತು ಅದರ ಬಗ್ಗೆನೂ ಕೂಡ ಮಾಹಿತಿ ಕಲೆ ಹಾಕಲಾಗಿತ್ತು. ಈ ತನಿಖೆಯಿಂದ ತಿಳಿದು ಬಂದಿರುವುದಂತಂದರೆ ಏನು ಮೃತರಾಗಿದ್ದಾರೆ, ಇವರಿಗೆ ಕೊಲೆ ಮಾಡಿರುವಂಥದ್ದು ಅವರ ಹಸ್ಬೆಂಡ್ ಪತಿ ಮಂಜುನಾಥ್ ಅಂತ ಮತ್ತು ಮಂಜುನಾಥನ ತಮ್ಮ ಪ್ರಶಾಂತ್ ಮತ್ತು ಈ ಮಂಜುನಾಥನ ಸ್ನೇಹಿತ ವಿಜಯ್ ಕುಮಾರ್ ಅಂತ. ಟೋಟಲ್ 3 ಜನ ಆರೋಪಿಗಳನ್ನು ನಮ್ಮ ತಂಡ ಬಂಧಿಸಲು ಯಶಸ್ವಿಯಾಗಿದ್ದಾರೆ. ಈ ಆರೋಪಿಗಳು ಈ ಕೊಲೆಗೆ ಮೇನ್ ಹಿನ್ನೆಲೆ ಏನಂತಂದರೆ ಏನು ಜ್ಯೋತಿ ಮತ್ತು ಮಂಜುನಾಥ್ ಇದ್ದಾರೆ, ಇವರು 2014 ಮದುವೆ ಆಗಿದ್ದರು. ಇವರಿಗೆ ಒಬ್ಬ ಮಗ ಇದ್ದಾನೆ 10 ವರ್ಷದ್ದು. ಈ ಕಳೆದ 4-5 ವರ್ಷಕ್ಕಿಂತ ಹೆಚ್ಚು ಅವರ ವೈವಾಹಿಕ ಜೀವನ ಸರಿ ಇರಲಿಲ್ಲ, ಪದೇ ಪದೇ ತೊಂದರೆ ಆಗ್ತಾ ಇತ್ತು ಮತ್ತು ಇದಲ್ಲದೆ ಬೇರೆ ಬೇರೆ ರೀತಿಯ ಕೇಸ್ಗಳನ್ನು ಕೂಡ ಅವರು ಜ್ಯೋತಿಯವರು ದೂರು ನೀಡಿದರು. ಹಲ್ಲೆ ಆಗಿರುವಂಥದ್ದು, ಮಗನ ಒಂದು ಕಸ್ಟಡಿ ಬಗ್ಗೆ ಕೇಸ್ ನಡೀತಾ ಇದೆ. ಅದಲ್ಲದೆ ನಮ್ಮ ಮಹಿಳಾ ಸ್ಟೇಷನಲ್ಲಿನೂ ಕೂಡ ಅವರು 498 ಆ ದೂರನ್ನು ನೀಡಿದ್ರು. ಅದಲ್ಲದೆ ಈ ಕೋರ್ಟ್ಗಳಲ್ಲಿ ಮೇಂಟೆನೆನ್ಸ್ ಬಗ್ಗೆನೂ ಕೇಸ್ ನೀಡಿದ್ರು. ಅದು ಇತ್ತೀಚೆಗೆ ಅವರಿಗೆ ತಿಂಗಳಿಗೆ 8,000 ಮೇಂಟೆನೆನ್ಸ್ ಕೊಡ್ಬೇಕಂತಲೂ ಮಾನ್ಯ ಫ್ಯಾಮಿಲಿ ಕೋರ್ಟ್ ಆದೇಶ ನೀಡಿತ್ತು. ಅದು ಸಾಕು, ಅದನ್ನು 8,000 ಏನು ಚಾಲೆಂಜ್ ಇದು ಆಗಿತ್ತು ಮೇಂಟೆನೆನ್ಸ್ ಕೇಸ್, ಅದರ ಬೆಲೆನೂ ಕೂಡ ಇವರು ಜ್ಯೋತಿಯವರು ಹೈಕೋರ್ಟಿಗೆ ಹೈಕೋರ್ಟಿಗೆ ಅಪೀಲ್ ಹೋಗಿರೋ ಬಗ್ಗೆನೂ ಕೂಡ ಇವರು ಆರೋಪಿಗಳು ನುಡಿದಿದ್ದಾರೆ. ಈ ಪದೇ ಪದೇ ಕೇಸ್ ಆಗೋದ್ರಿಂದ ಮತ್ತು ಈ ಮಗನ ಒಂದು ಕಸ್ಟಡಿ ಬಗ್ಗೆನೂ ಫ್ಯಾಮಿಲಿ ಕೋರ್ಟಲ್ಲಿ ಮತ್ತು ಬೇರೆ ಬೇರೆ ಕಡೆ ಅವರು ದೂರು ನೀಡ್ತಾರೆ ಹಿನ್ನೆಲೆಯಲ್ಲಿ ಇವರು ಕೊಲೆ ಮಾಡಲಿಕ್ಕೆ ನಿರ್ಧಾರ ಮಾಡ್ತಾರೆ. ಕಳೆದ ಏನು ಇನ್ಸಿಡೆಂಟ್ ಆಯಿತು 31, ಅದರ ಮೊದಲು 1-2-3 ದಿನವೂ ಕೂಡ ಅವರು ರೆಕ್ಕಿ ಮಾಡಿರ್ತಾರೆ ಅಲ್ಲೆಲ್ಲ. ಅವರು ಇವರೇನು ಜ್ಯೋತಿಯವರು, ಯಾಕಂದರೆ 2018 ಅವರು ಸಪ್ರೇಟ್ ಆಗಿ ವಾಸ ಮಾಡ್ತಾ ಇದ್ದಾರೆ. ಆದರೂ ಈ ಪದೇ ಪದೇ ಕೋರ್ಟ್ಗಳಲ್ಲಿ ಮತ್ತು ಪೊಲೀಸ್ ಸ್ಟೇಷನ್ಗೆ ದೂರು ನೀಡುವಂಥದ್ದಾಯಿತು ಅಥವಾ ಮತ್ತು ಇತ್ತೀಚೆಗೆ ಏನು ಬಂತು ಆ ಮೇಂಟೆನೆನ್ಸ್ ಕೇಸ್ ಜ್ಯೋತಿ ಪರವಾಗಿ ಆದ್ರೆ ಅದರ ಹಿನ್ನೆಲೆಯಲ್ಲಿ ಇವರು ಕೊಲೆ ಮಾಡಲು ನಿರ್ಧಾರ ಮಾಡ್ತಾನೆ. ಮತ್ತೆ 2-3 ಅವರು ರೆಕ್ಕಿ ಮಾಡಿರ್ತಾರೆ. ಅವತ್ತಿನ ದಿನ ಬೆಳಿಗ್ಗೆನೂ ಕೂಡ ಇವರು ಇಲ್ಲಿ
ಸಂಗಮೇಶ್ವರ್ ಕಾಲೋನಿಯಲ್ಲಿ ಒಂದು ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ ಜ್ಯೋತಿ ಅನ್ನೋರು. ಅವರು ಮನೆಯಿಂದ ಹೊರಟು ಬರಬೇಕಾದ್ರೆ ಅವರನ್ನು ಕಾರಲ್ಲಿ ಕೂಡಿಸ್ಕೊಂಡು ಉಸಿರುಗಟ್ಟಿಸಿ ಸಾಯಿಸಿ ನಂತರ ಏನು ಇಟಗಾಕೆ ಗ್ರಾಮ ಒಂದು ಅನ್ನೋನ್ ಪ್ರದೇಶದಲ್ಲಿ ಯಾರೂ ಅಲ್ಲಿ ಜನ ಇರಲ್ಲ ಅಂತ ತಿಳ್ಕೊಂಡು ಅಲ್ಲಿ ಅವರು ಕಾರಲ್ಲಿ ಸಾಗಿಸಿ ಅಲ್ಲಿ ಇವರ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿರೋದು ಇಲ್ಲಿವರೆಗೆ ತಿಳಿದು ಬಂದಿದೆ. ಮೂರು ಜನ ಏನು ಕೃತ್ಯದಲ್ಲಿ ಭಾಗಿಯಾಗಿದ್ದರು, ಮೂರು ಜನಗಳನ್ನು ಈಗಾಗಲೇ ಬಂಧಿಸಲಾಗಿದೆ ಮತ್ತು ಹೆಚ್ಚಿನ ತನಿಖೆ ನಡೀತಾ ಇದೆ. ಅದಲ್ಲದೆ ಏನು ವೈಜ್ಞಾನಿಕವಾಗಿ ನಾವೇನೇನು ಸಾಕ್ಷ್ಯಗಳ ಕಲೆ ಹಾಕಬೇಕು ಈಗಾಗಲೇ ಅದನ್ನು ಕೂಡ ನಮ್ಮ ತಂಡ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದೆ. ನಾನು ಹೇಳಿದ್ದು ಅದು ಫಸ್ಟಿಗೆ ಒಂದು 20 ಡೇಸ್ಲಿಂದ ಅವರು ನಿರ್ಧಾರ ಮಾಡಿದ್ದಾರೆ ಈ ರೀತಿ ಕೊಲೆ ಮಾಡಬೇಕು ಅಂತ. ಆಮೇಲೆ ಈ ಇನ್ಸಿಡೆಂಟ್ ಆಗ 2-3 ದಿನನೂ ಕೂಡ ಅವರು ರೆಕ್ಕಿ ಮಾಡಿದರು. ರೆಕ್ಕಿ ಮಾಡಿದ ನಂತರ 31st ಅವರು ಕಾರಲ್ಲಿ ಫೋರ್ಸ್ಫುಲ್ ಆಗಿ ಕೂಡಿಸ್ಕೊತಾರೆ ಮತ್ತು ಕಾರಲ್ಲೇನೆ ಅವರು ಉಸಿರುಗಟ್ಟಿಸಿ ಸಾಯಿಸಿರುವಂಥದ್ದಿದೆ. ನಂತರ ಈ ನಿರ್ಜನ ಪ್ರದೇಶ ಒಂದು ಅವರು ಏನು ಇವ್ರ ಊರಿದೆ ಮತ್ತು ಇಟಗಾಕೆ ಗ್ರಾಮ ಅಲ್ಲಿ ಒಂದು ಅಗ್ರಿಕಲ್ಚರ್ ಫೀಲ್ಡ್ ತೊಗರಿ ಹೊಲದಲ್ಲಿ ಈ ಶವವನ್ನು ಬಿಸಾಡಿ ಅದ್ರ ಮೇಲೆ ಇದು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿರುವಂಥದ್ದು ಇದೆ. ನಂತರ ಇವರು ತಪ್ಪಿಸ್ಕೊಳ್ಳಿಕ್ಕೆ ಏನು ಮಾಡ್ತಾರೆ, ಈ ಕಾರನ್ನು ಬೇರೆಯವರಿಗೆ ನೀಡಿ ಅಲ್ಲಿಂದ ಸೋಲಾಪುರ್ ಮುಖಾಂತರ ಪುಣೆಯಿಂದ ಮತ್ತೆ ಅವರು ಕೋಲ್ಹಾಪುರ್ಲಿಂದ ರತ್ನಗಿರಿ. ಈ ರೀತಿ ನಾವು ಲಾಸ್ಟ್ ಅವರಿಗೆ ಸೆಕ್ಯೂರ್ ಮಾಡಿರುವಂಥದ್ದು ರತ್ನಗಿರಿಯಿಂದ ನಮ್ಮ ತಂಡ ಅವರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಕಾರಲ್ಲಿ ಒತ್ತಾಯ ಪೂರ್ವಕವಾಗಿ ಫೋರ್ಸ್ಫುಲ್ ಆಗಿ ಕೂಡಿಸ್ಕೊಂಡಿದ್ದಾರೆ ಕಿಡ್ನಾಪ್. ಈಗ ಅವರನ್ನ ವಶಕ್ಕೆ ಪಡಿಸ್ಕೊಂಡು 24 ಅವರ್ಸ್ ಆಗಿದೆ. ಇನ್ನೂ ಪೊಲೀಸ್ ಕಸ್ಟಡಿಯಲ್ಲಿ ಅವರನ್ನು ನಾವು ತೆಗೆದುಕೊಂಡು ಹೆಚ್ಚಿನ ವಿಚಾರಣೆ ಮಾಡ್ತಾ ಇದ್ದೀವಿ. ಪ್ರಾಥಮಿಕವಾಗಿ ನಮಗೇನು ಮಾಹಿತಿ ತಿಳಿದು ಬಂದಿದೆ ಮತ್ತು ಈ ಪ್ರಕರಣ ತಮಗೆಲ್ಲ ತಿಳಿದಿರುವ ಹಾಗೆ ಮಹಿಳೆಯ ಒಂದು ಕೊಲೆ ಪ್ರಕರಣ ಆಗಿತ್ತು, ಕ್ಲಿಷ್ಟಕರವಾದ ಒಂದು ಪ್ರಕರಣ ಇತ್ತು. ಅದನ್ನು ಭೇದಿಸುವಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದ್ದಾರೆ. ಅವು ಪ್ರತಿಯೊಬ್ಬ ಅಧಿಕಾರಿ ಸಿಬ್ಬಂದಿಯವರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಮತ್ತು ಪ್ರಶಂಸನಾ ಪತ್ರವನ್ನು ಕೂಡ ನೀಡ್ತಾ ಇದ್ದೀನಿ. ಅಲ್ಲ, ಈಗ ನಾವು ಅಧಿಕೃತವಾಗಿ ಇರುವ ಮಾಹಿತಿಯನ್ನು ತಮಗೆ ಹೇಳಿದ್ದೀವಿ. ಮತ್ತೆ ಅವರ ಹೆಚ್ಚಿನ ವಿಚಾರಣೆಯಲ್ಲಿ ಏನಾದರೂ ನಮಗೆ ತಿಳಿದು ಬಂದರೆ ನಿಮ್ಗೆ ತಿಳಿಸ್ತೀವಿ. ದಟ್ ಈಸ್ ಅವರ್ ಪ್ರೊಫೆಷನಲ್ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್, ಹಾಗಾಗಿ ಅದನ್ನು ಹೇಳಲಿಕ್ಕೆ ಇಷ್ಟಪಡಲ್ಲ. ಬಟ್ ಇಟ್ ವಾಸ್ ಚಾಲೆಂಜಿಂಗ್ ಕೇಸ್, ಸೊ ಐ ಆಮ್ ಹ್ಯಾಪಿ ದಟ್ ವಿ ಕ್ರ್ಯಾಕ್ ಕೇಸ್ ಅಂಡ್ ಇಟ್ ಈಸ್ ದಿಸ್ ಈಸ್ ವಾಟ್ ಈಸ್ ದಿ ಜಸ್ಟಿಸ್ ಫಾರ್ ದಿ ವಿಕ್ಟಿಮ್. ಅದನ್ನೇ ಹೇಳಿದೆ ನಾನು ಈಗ ತಮಗೆಲ್ಲ ಹೇಳಿದ್ದು, ಯಾವ ವೆಹಿಕಲ್ ತಗೊಂಡಿದ್ರು, ಎಲ್ಲಿ ಪೆಟ್ರೋಲ್ ಅವರು ಪರ್ಚೇಸ್ ಮಾಡಿದ್ರು, ಆಮೇಲೆ ಯಾವ ಕಡೆಯಿಂದ ಮೂಮೆಂಟ್ ಆಗಿತ್ತು, ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ನಾವು ವೈಜ್ಞಾನಿಕ ಸಾಕ್ಷ್ಯಗಳನ್ನ ಕಲೆ ಹಾಕ್ತಾ ಇದ್ದೀವಿ. ದಟ್ ವಿಲ್ ಆಲ್ಸೋ ಬಿ ಪಾರ್ಟ್ ಆಫ್ ಅವರ್ ಇನ್ವೆಸ್ಟಿಗೇಷನ್. ಅಲ್ಲ, ಬೇಸಿಕಲಿ ಇಟ್ ಈಸ್ ಬಿಕಾಸ್ ಆಫ್ ಇರಿಟೇಷನ್, ಬಿಕಾಸ್ ಆಫ್ ಫ್ರೀಕ್ವೆಂಟ್ ಲಿಟಿಗೇಷನ್. ಈಗ ಅವರು ಸುಮಾರು 2017-18 ಸ್ಟಾರ್ಟ್ ಆಗಿರುವಂಥದ್ದು, ಬೇರೆ ಬೇರೆ ಈಗ ಕೋರ್ಟಲ್ಲಿ ಹೋದಾಗಲೂ ಅಲ್ಲಿ ನಮಗೆ ಹೆದರಿಸಿದ್ರು ಅಂತ ದೂರು ನೀಡುವಂಥದ್ದು, ಈಗ ಮಗನಿಗೆ ಕಸ್ಟಡಿ ಅದ್ರ ಬಗ್ಗೆನೂ ಕೇಸ್ ನಡೀತಾ ಇದೆ, ಮೇಂಟೆನೆನ್ಸ್ ಬಗ್ಗೆ ಕೇಸ್ ಹಾಕಿದ್ದಾರೆ. ಸೊ ರಿಪೀಟೆಡ್ ಆಗಿ ಕೋರ್ಟು ಕೇಸ್ಗಳಾಗ್ತಾ ಇದೆ. ಮತ್ತು ಅದರಿಂದ ಇವನೇನು ಕೆಲಸ ಮಾಡ್ತಾ ಇದ್ದ, ಆ ಕೆಲಸದಿಂದನೂ ಕೂಡ ಇವನು ಫೋಕಸ್ ಮಾಡಲಿಕ್ಕಾಗಿಲ್ಲ. ಇವನು ಬೇರೆ ಒಂದು ಕೆಲಸದಲ್ಲಿ ಡಿಸ್ಟ್ರಿಬ್ಯೂಟರ್ ಆಗಿ ಕೆಲಸ ಮಾಡ್ತಾ ಇದ್ದ, ಅದನ್ನು ಕೂಡ ಇವನು ಕೆಲಸ ಕಳ್ಕೊಂಡಿದ್ದಾನೆ ಅಂತ. ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲಿಲ್ಲ. ನಮಗೆ ಕೇಸಲ್ಲಿ ಏನು ನಮಗೆ ಅಧಿಕೃತವಾಗಿ ಮಾಹಿತಿ ಸಿಕ್ಕಿದೆ ಅದನ್ನು ತಮಗೆ ಹೇಳಿದೆ. ಈಗ ನಮಗೆ ಸುಮಾರು ಸಾಕ್ಷ್ಯಗಳು ಸಿಕ್ಕಿದೆ ಇವರು ಮೂಮೆಂಟ್ಗಳ ಬಗ್ಗೆ, ಚಲನವಲ ಬಗ್ಗೆ, ಪ್ಲಾನಿಂಗ್ ಬಗ್ಗೆ. ಸೊ ಅದೆಲ್ಲ ನಮ್ಮ ಕೇಸಲ್ಲಿ ತನಿಖೆಯಲ್ಲಿ ಅಳವಡಿಸ್ಕೊತೀವಿ. ಹೊಸ ನಂಬರ್ ಖರೀದಿ ಮಾಡಿದ್ದಾರೆ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ. ಪರಿಶೀಲನೆ ಆದ ನಂತರ ನಿಮ್ಗೆ ಹೇಳ್ತೀವಿ.
ಈಗ ಸದ್ಯಕ್ಕೆ ತನಿಖೆ ಪ್ರಕಾರ ಮೂರು ಜನ ಆಕ್ಟಿವ್ ಪಾರ್ಟಿಸಿಪೇಷನ್ ಇದೆ, ಇತರ ಯಾರು ಇದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ನಾವು ಪರಿಶೀಲನೆ. ಸೊ ಅವ್ರಿಗೆ ಗೊತ್ತಿದೆ, ಅವ್ರಿಗೆ ಗೊತ್ತಿದೆ. ಆ್ಯಂಡ್ ಮೋಸ್ಟ್ ಪ್ರಾಬಬ್ಲಿ ಅವರು ಏನು ಈ ವಿಕ್ಟಿಮ್ ಮೊಬೈಲ್ ಇದೆ, ಮೊಬೈಲನ್ನು ಕೂಡ ಅವರು ಸುಟ್ಟಿದ್ದರು. ದೇಹ ಜೊತೆ ಮೊಬೈಲ್ ಕೂಡ ಅವರು ಬರ್ನ್ ಮಾಡಿದ್ರು, ಮತ್ತೆ ಆ ವಿಕ್ಟಿಮ್ ಸಿಮ್ ಅನ್ನು ಕೂಡ ತೆಗೆದು ಬಿಸಾಕಿದ್ರು. ಕೆಲವು ಪ್ರಿಕಾಷನ್ಸ್ ತೊಗೊಂಡಿದ್ದಾರೆ. ಹಾಗಾಗಿನೇ ನಾವು ಕೊಲೆ ಜೊತೆ ಸಾಕ್ಷ್ಯ ನಾಶ ಅದನ್ನು ತುಂಬ ಗಂಭೀರವಾಗಿರುವಂಥ ಒಂದು ಸೆಕ್ಷನ್, ಅದನ್ನು ಕೂಡ ತನಿಖೆ ಕೇಸಲ್ಲಿ ಹಾಕೊಂಡಿದ್ದೀವಿ. ಅದ್ರ ಬಗ್ಗೆನು ಕೂಡ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಸಿ ವಿ ಆರ್ ಟೇಕಿಂಗ್ ದಿಸ್ ಸರ್ಪ್ರೈಸ್ ಚೆಕ್ಸ್ ಎಲ್ಲ ಮಾಡಿಸ್ತಾ ಇದ್ದೀವಿ. ಮತ್ತೆ ಕೆಲವು ಕಡೆ ಈಗ ಆಲ್ರೆಡಿ ಕೇಸ್ ಮಾಡಾಗಿತ್ತು ಲೋಕಲ್ ಸ್ಟೇಷನ್ನಿಂದ, ಮತ್ತು ಸಿ ಸಿ ಬಿಯಿಂದನು ಕೇಸ್ ಮಾಡಿದ್ವಿ. ನಿಮಗೆ ಅಂಕಿ ಅಂಶ ಬೇಕಾದರೂ ಕೊಡ್ತೀವಿ. ಅದಲ್ಲದೆ ಈ ನಾವು ಲಾಡ್ಜ್ಗಳು ಚೆಕ್ ಮಾಡಲಿಕ್ಕಾದಾಗ ಕೆಲವರು ಈ ಬೇರೆ ಪ್ರೈವೇಟ್ ಮನೆಗಳಲ್ಲಿ ಸ್ಟಾರ್ಟ್ ಮಾಡಿದರು, ಅದನ್ನು ಕೂಡ ನಾವು ಯಾರು ರೂಢಿಗತ ಪಿಂಪ್ಸ್ಗಳಿದ್ದಾರೆ ಅವ್ರ ಮೇಲೆ ನಿಗಾ ಇಟ್ಟು ಅವ್ರ ಮೇಲೂ ಕೂಡ ನಾವು ಕೇಸ್ ಮಾಡಲಾಗಿದೆ. ಈಗ ಮತ್ತೆ ಎಲ್ಲಾದರೂ ಕಂಡು ಬಂದರೆ ಮತ್ತೆ ಅದನ್ನು ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ. ಡಿಟೆಕ್ಷನ್ಸ್ ಆಗಿದೆ, ಮೋಸ್ಟ್ ಪ್ರಾಬಬ್ಲಿ ಇನ್ ನೆಕ್ಸ್ಟ್ 4-5 ಡೇಸ್ ನಿಮಗೆ ತಿಳಿಸ್ತೀವಿ ಎಷ್ಟು ಪತ್ತೆ ಆಗಿ. ವೆಹಿಕಲ್ ಥೆಫ್ಟ್ ಇಟ್ ಈಸ್ ಚಾಲೆಂಜಿಂಗ್, ಎಸ್ಪೆಷಲಿ ಟೂ ವೀಲರ್ಸ್ದು. ಅದು ನಾನು ನಿಮ್ಗೆ ಹೇಳಿದೆ ಅಲ್ಲ, ಈಗ ನೆಕ್ಸ್ಟ್ 3-4 ಡೇಸಲ್ಲಿ ವಿ ಆರ್ ಆಲ್ರೆಡಿ ಪ್ಲ್ಯಾನಿಂಗ್ ಒಂದು ಪ್ರೆಸ್ ಮೀಟ್, ನಿಮ್ಗೆ ತಿಳಿಸ್ತೀವಿ. ಸುಮಾರು ಕಡೆ ಡಿಟೆಕ್ಷನ್ ಆಗಿದೆ. ಮೇನ್ ಪ್ರಾಬ್ಲಮ್ ಇರೋಂಥದ್ದು ಅಂತಂದರೆ ಈ ಲೀಗಲ್ ಪನಿಷ್ಮೆಂಟ್, ನಾವು ಪ್ರೊಡ್ಯೂಸ್ ಮಾಡಿದ ತಕ್ಷಣವೇ ಬೇಲ್ ಆಗುತ್ತೆ ಆರೋಪಿಗಳಿಗೆ, ದಟ್ ಈಸ್ ಬಿಗ್ ಇದು. ಮತ್ತು ಇವತ್ತು ಬೆಳಗ್ಗೆ ಒಂದು ಸ್ಟೇಷನ್ ಹೋಗಿದ್ದೆ ನಾನು, ಲಾಸ್ಟ್ 4-5 ಇಯರ್ಸ್ ಈ ವೆಹಿಕಲ್ ಥೆಫ್ಟ್ಗಳಲ್ಲಿ ಕನ್ವಿಕ್ಷನ್ಗಳು ನೋಡ್ತಾ ಇದ್ದೀವಿ. ಸುಮಾರು ಕೇಸ್ಗಳಲ್ಲಿ ಕಂಪ್ಲೇನೆಂಟ್ಸ್ಗಳು ಹೋಸ್ಟೈಲ್ ಆಗ್ತಾ ಇದ್ದಾರೆ ನಮಗೆ, ವೆಹಿಕಲ್ ಸಿಕ್ಕರೆ ಸಾಕು ಅಂತ. ಪತ್ತೆ ಆದಾಗ, ಅಪರಾಧಿಗಳು ಶಿಕ್ಷೆ ಆದಾಗ ಮಾತ್ರ ನಮಗೆ ಅವರಿಗೆ ಭಯ ಹುಟ್ಟಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಫಸ್ಟ್ ಆಫ್ ಆಲ್ ರಿಪೋರ್ಟ್ ಮಾಡುವಂಥದ್ದು, ಎಫ್ ಐ ಆರ್ ಆಗುವಂಥದ್ದು, ಎರಡನೇದು ಶಿಕ್ಷೆ ಆಗುವಂಥದ್ದು, ಎರಡೂ ಪ್ಲ್ಯಾನ್ ಮಾಡಬೇಕು. ಈಗ ಯಾರು ಹಳೆ ಎಮ್ ಒ ಬಿಗಳಿದ್ದಾರೆ ಅವ್ರ ಮೇಲೆ ಈಗ ಆಲ್ರೆಡಿ ನಾವು ವಾಚ್ ಇಡಲಿಕ್ಕೆ ಹೇಳಿದ್ದೀವಿ. ಈ ಅಫೆನ್ಸಸ್ ವೈಸ್, ಮೋಡಸ್ ಆಪರೇಂಡಿ ವೈಸ್ ನಾವು ಎಮ್ ಒ ಬಿ ಪರೇಡ್ಗಳನ್ನು ಕೂಡ ನಾವು ಸ್ಟೇಷನ್ಗಳಲ್ಲಿ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಹೇಳಿದ್ದೀನಿ ನನಗೆ ಆಲ್ರೆಡಿ ಒಂದೆರಡು ನನ್ನ ಗಮನಕ್ಕೆ ಬಂದಿತ್ತು. ನಮ್ಮ ಅಧಿಕಾರಿಗಳಿಗೆ ಸೀರಿಯಸ್ ಆಗಿ ಇನ್ನು ವಾರ್ನಿಂಗು ಮಾಡಿದ್ದೀನಿ. ಇನ್ನೊಂದ್ಸಲ ಆ ರೀತಿ ಏನಾದರೂ ಎಫ್ ಐ ಆರ್ ತೊಗೊಂಡಿಲ್ಲ ಅಂತಂದು ಬಂದರೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದೀನಿ.